ಬಿಜೆಪಿಯ ನಾಯಕರು ಇಂದಿನ ಬಿಜೆಪಿ ಸರ್ಕಾರದ ಗೃಹ ಸಚಿವರು ಆಗಿದ್ದಂತಹ ಅರ್ಗ ಜ್ಞಾನೇಂದ್ರರವರು ಏನು ನಿನ್ನೆ ಕಸ್ತೂರಿ ರಂಗನ್ ವರದಿಯನ್ನು ಪ್ರಸ್ತಾಪಿಸಿ ಇವತ್ತು ಮಲ್ಲಿಕಾರ್ಜುನ ಅವರ ಖರ್ಗೆ ಬಗ್ಗೆ ಅವರ ಬಣ್ಣದ ಬಗ್ಗೆ ಮಾತನಾಡಿದ್ದಾರೆ ಈಶ್ವರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಕಸ್ತೂರಿ ರಂಗನ ವರದಿ ಬಗ್ಗೆ ಇವತ್ತು ಸ್ಪಷ್ಟವಾದಂತಹ ಮಾಹಿತಿನ ಉತ್ತರನ ಇವತ್ತು ಈಶ್ವರ್ ಖಂಡ್ರೆ ಅವರು ನೀಡಿದ್ದಾರೆ ಆದರೆ ಈಶ್ವರ ಅವರ ಹೆಸರನ್ನ ಪ್ರಸ್ತಾಪಿಸಿದ ಜೊತೆಗೆ ಇವತ್ತು ಆ ಭಾಗದ ನಾಯಕರೆಲ್ಲ ಇಡೀ ದೇಶಕ್ಕೆ ನಾಯಕರಾಗಿರ್ತಕ್ಕಂಥ ದಲಿತ ಮುಖಂಡರೆಲ್ಲ ಅವರು ಅದರಲ್ಲಿ ವಿಶೇಷವಾಗಿ ಎಲ್ಲ ಜನಾಂಗವನ್ನ ಇವತ್ತು ಎಲ್ಲ ಜನಾಂಗದ ಸಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆರವರ ಬಣ್ಣದ ಬಗ್ಗೆ ಮಾತನಾಡಿರತಕ್ಕಂಥ ಅತ್ಯಂತ ಕಿಡಿಗೇಡಿ ರಾಜಕಾರಣಿ ಯಾರಾದರೂ ಬಿಜೆಪಿಲಿದ್ರೆ ಇದ್ರೆ ಅದು ಅರಗ ಜ್ಞಾನೇಂದ್ರ ಅಂತ ಇದಾಗಿದೆ ಇವರೊಬ್ಬ ಅರಗ ಜ್ಞಾನೇಂದ್ರ ಅಲ್ಲ ಅರಕು ಬಾಯಿ ಅರಕುಬಾಯಿ ಅರಗ ಜ್ಞಾನೇಂದ್ರ ಅಂತ ಇವತ್ತು ಸಾಬೀತಾಗಿದೆ ಬಿಜೆಪಿಯವರಿಗೆ ಏನಾದರೂ ದಲಿತರ ಬಗ್ಗೆ ಹಿರಿಯ ನಾಯಕರ ಬಗ್ಗೆ ಕಾಳಜಿದ್ರೆ ಕೂಡಲೇ ಬಿಜೆಪಿ ಪಕ್ಷದಿಂದ ಇವತ್ತು ಅರಗ ಜ್ಞಾನೇಂದ್ರ ವಜಾಗೊಳಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ ಮಲ್ಲಿಕಾರ್ಜುನ ಖರ್ಗೆರವ್ರ ಬಗ್ಗೆ ಮಾತಾಡಷ್ಟು ಅರ್ಹತೆ ಯೋಗ್ಯತೆ ಅರಗ ಜ್ಞಾನೇಂದ್ರನಗೂ ಇಲ್ಲ ಬಿಜೆಪಿ ಇಲ್ಲ ಬಿಜೆಪಿ ಸಂಸ್ಕೃತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಇವತ್ತು ಅವರ ಹೇಳಿಕೆಯಿಂದ ಬಹಿರಂಗ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅರಗ ಜ್ಞಾನೇಂದ್ರನನ್ನ ಬಿಜೆಪಿಯಿಂದ ವಜಾಗೊಳಿಸಬೇಕು ಇವತ್ತು ರಾಜ್ಯ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರ್ ಅವರ ಬಗ್ಗೆ ಇವತ್ತು ಟೀಕೆ ಮಾಡಿರ್ತಕ್ಕಂಥ ಅರ್ಗ ಜ್ಞಾನೇಂದ್ರ ವಿರುದ್ಧ ಸ್ವಯಂ ಪ್ರೇರಿತವಾದ ದೂರನ್ನ ದಾಖಲಿಸಿ ಅವ್ರನ್ನ ಬಂಧಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಇವತ್ತು ಕ್ಷಮೆ ಕೋರಿರ್ಬೋದು ಆದ್ರೆ ಬಳಸಿರ್ತಕ್ಕಂಥ ಭಾಷೆ ಯಾವುದು ರಾಜ್ಯದಲ್ಲಿ ಒಬ್ಬ ಕಾನೂನು ಸುವ್ಯವಸ್ಥೆಯ ಮಂತ್ರಿ ಆಗಿದ್ದಂಥವ್ರು ಒಬ್ಬರು ಹಿರಿಯರು ಬಗ್ಗೆ ಬಳಸ್ತಕ್ಕಂಥ ಪದ ಏನು ಬಣ್ಣ ಏನು ಹಂಗಾರೆ ಏನು ಬೀದರ್ನಲ್ಲಿ ಏನು ಗಿಡ ಮರ ಇಲ್ವಾ ದೇಶದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಕಡೆ ಇದೆ ಅವರು ಉದ್ದೇಶ ಪೂರ್ವಕವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅವಮಾನ ಮಾಡಬೇಕು ಆ ಸಮುದಾಯದ ನಾಯಕರನ್ನ ಗುರಿಯಾಗಿಸಿ ಮಾಡ್ತಾ ಇರ್ತಕ್ಕಂಥ ಟೀಕೆನ ಇವತ್ತು ನಾವು ಖಂಡನೆ ಮಾಡ್ತಾ ಇದ್ದೀರಿ ಅವ್ರ ಕ್ಷಮೆಕ್ ಹೋದ್ರೆ ಅವ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಬೇಕಂತ ನಾವು ಆಗ್ರಹ ಪಡಿಸ್ತೀವಿ ಖಂಡಿತ ಈಗ ಪೊಲೀಸ್ ಇಲಾಖೆ ಇಂತ ಹೇಳಿಕೆಗಳನ್ನ ಇವತ್ತು ಯಾವುದೇ ಸರ್ಕಾರ ಇದ್ರೂ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಳ್ಬೇಕಾಯ್ತು ಆದ್ರೆ ದೂರು ದಾಖಲಿಸ್ಕೊಳ್ಳಂದ್ರೆ ಖಂಡಿತ ನಾವು ದೂರನ್ನ ಕೊಡ್ತೀವಿ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಬೇಕು